ಮಕ್ಕಳ ಇದನ್ನು ಗೊರಸು ಅಂತ ಕೇಳ್ತೀವಿ ಇದು ಗಟ್ಟಿ ಭಾಗ ಈ ಬ ಗಟ್ಟಿಯಾದಂತಹ ಭಾಗದಲ್ಲಿ ಇಲ್ಲಿ ಕೆಳಗಡೆ ಕಾಲುಗಳಿದೆ ನೋಡಿ ಯಾರಾದರೂ ತನ್ನ ಶತ್ರುಗಳು ಬರ್ತಿದ್ದಾರೆ ಅಂದ ತಕ್ಷಣ ಈ ತಲೆ ಈ ಎರಡು ಕಾಲು ಹಿಂದ್ಗಡೆ ಎರಡು ಕಾಲನ್ನು ಈ ಗೊರಸಿನ ಒಳಗಡೆ ಹಾಕೊಂಡ್ಬಿಡುತ್ತೆ ಆವಾಗ ಯಾವುದೇ ಇದು ಇದರ ಶತ್ರು ಇದನ್ನು ಏನೂ ಮಾಡೋಕ್ಕಾಗಲ್ಲ ಏಕೆಂದರೆ ಇದು ತುಂಬ ಕಲ್ಲಿಗಿಂತ ಗಟ್ಟಿಯಾದಂತಹ ಭಾಗ ಆಗಿರುತ್ತೆ ಈ ತಲೆ ಮತ್ತು ಎರಡು ಕಾಲು ಇನ್ನೆರಡು ಎರಡು ಕಾಲು ಈ ನಾಲ್ಕು ಕಾಲುಗಳನ್ನು ತಲೆಗಳನ್ನು ಈ ಗೊರಿಸಿನೊಳಗಡೆ ಹಾಕೊಂಬಿಟ್ರೆ ಯಾವ ಶತ್ರು ಇದನ್ನು ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಅದರದ್ದು ಒಳಗಡೆ ಹೇಗೆ ಹಾಕೊಳ್ಳುತ್ತೆ ಅಂತ ತೋರಿಸ್ತೀನಿ ಇನ್ನೊಂದು ಭಾಗದಲ್ಲಿ ನೋಡಿ ಮಕ್ಕಳ ಇಲ್ಲಿ ಅಲ್ವಾ ಈ ಒಳಗಡೆ ನೋಡಿ ತಲೆ ಆ ಸೇಮ್ ಗೊರಿಸಿತ್ತಲ್ವ ಅಲ್ಲಿ ತೋರಿಸಿದ್ದೀನಿ ಇದ್ರಲ್ಲಿ ತಲೆ ಕಾಣಿಸ್ತಿದೆಯಾ ಅಥವಾ ನಾಲ್ಕು ಕಾಲುಗಳು ಏನಾದರೂ ಕಾಣಿಸ್ತಿದೆಯಾ ಇಲ್ಲ ತಾನೆ ತನ್ನ ಶತ್ರು ನನ್ನನ್ನು ಹಿಡಿತು ಅಂದ ತಕ್ಷಣ ತಲೆ ಮತ್ತು ನಾಲ್ಕು ಕಾಲುಗಳನ್ನು ಈ ಗೊರಿಸಿನ ಒಳಗಡೆ ಹಾಕೊಂಬಿಡತ್ತೆ ಗೊತ್ತಾಯ್ತಾ ಮಕ್ಕಳ ಅಂದರೆ ಖೀಂಚ್ಲಿಯ ಅಂದರೆ ಒಳಗಡೆ ತೆಗೆದುಕೊಂಡು ಇಟ್ಕೊಂಬಿಡ್ತು ಕಚ್ಚುವ ಹಾಕು ಮೂ ಪಕಡ್ ಪಕಡೆ ಕಚುವ ಆಮ ಆಮೆಯನ್ನು ಮೂ ಬಾಯಿಯಲ್ಲಿ ಇಟ್ಕೊಂಬಿಡ್ತಂತೆ ಪಕಡೆ ಶೇರ್ ಏಕ್ ಪೇಡ್ಕೆ ನೀಚೆ ಆ ಬೈಟೆ ಜಾ ಬೈಟೆ ಅಂದರೆ ಒಂದು ಅದನ್ನು ತನ್ನ ಬಾಯಿಂದ ಅದನ್ನು ಹಿಡ್ಕೊಂಡ್ಬಿಟ್ಟು ಒಂದು ಮರದ ಕೆಳಗಡೆ ಹೋಗಿ ಕುತ್ಕೊಳ್ತಂತೆ ಸಿ ಆರ್ ಮಾನ್ಸೆ ಬಹಾರ್ ಝಂಕರ್ ಶೇರ್ಕು ದೇಗ್ತಾರ ಹಾಂ ಆ ಸಿಆರ್ ಏನು ಮಾಡ್ತು ಆ ತೋಳ ಏನು ಮಾಡ್ತು ಸರಿ ನರಿ ಆ ತೋಳ ಏನು ಮಾಡ್ತಿತ್ತಪ್ಪ ಅಂತ ಹೇಳಿದ್ರೆ ಆ ಗುಹೆಯಿಂದ ಇಣಿಕೆ ಇಣಿಕೆ ನೋಡ್ತಾ ಇತ್ತು ಆಮೆಯನ್ನು ಏನು ಮಾಡ್ತಾಯಿದೆ ಆ ಶೇರು ಅಂತ ನೋಡ್ತಾ ಇತ್ತಂತೆ ಲಾ ಕೋಶಿಶ್ ಕರ್ಕೆ ಅಂದರೆ ತುಂಬ ಶತಪ್ರಯತ್ನ ಅಂತ ಹೇಳ್ತೀವಲ್ವಾ ಆ ಥರ ಶತಪ್ರಯತ್ನ ಮಾಡಿದ್ರು ಸಮೇತ ಲಾಕ್ ಕೋಶಿಶು ಲಾಕ್ ಕೋಶಿಶ್ ಕರ್ಕೆ ಬಿ ಶೇರು ದಿ ದಿಕ್ಕೋಲಿಕೊ ಖೋಲ್ ಖೋಲ್ ಖೋಲ್ಕೋ ಅಂದರೆ ಶತ ಪ್ರಯತ್ನ ಮಾಡಿದ್ರು ಆ ಗೊರಸಿನಿಂದ ಆಮೆಯನ್ನು ತೆಗಿಲಿಕ್ಕೆ ಆ ಗೊರಸಿನ ಒಳಗಡೆಯಿಂದ ಆಮೆಯನ್ನು ತೆಗಿಲಿಕ್ಕೆ ಸಿಂಹಕ್ಕೆ ಆಗಲೇ ಇಲ್ವಂತೆ ಅಂದರೂ ಅಷ್ಟು ಕಷ್ಟಪಡ್ತಾ ಇತ್ತು ಆಮೆಯನ್ನು ತಿನ್ನಲಿಕ್ಕೆ ಅದು ನಂತರ ನಂತರ ಕೇಕ್ ನೀಚೆ ಜಾ ಬೈಟ ಅಂದರೆ ಒಳಗಡೆ ಹೋಗಿ ಅದು ಕುತ್ಕೊಂಡ್ಬಿಟ್ಟಿತ್ತಲ್ವ ಥೋಡಕ ಆ ಗೊರಿಸಿನಿಂದ ಹೊರಗಡೆ ತೆಗಿಲಿಕ್ಕೆ ಆಗಲೇ ಇಲ್ಲವಂತೆ ಸಿಂಹಕ್ಕೆ ಇತ್ತನೆ ಸಿಆರ್ ಕೆ ಅಂದಸೇ ಬೋಲ ಅದು ಗುಹೆ ಒಳಗಡೆಯಿಂದನೇ ಸಿ ಸಿಆರ್ ಹೇಳ್ತಾ ಇದೆಯಾ ಏನಂತ ಹೇಳ್ತಿದೆ ಶೇರ್ಜಿ ಅಂದರೆ ಸಿಂಹಪ್ಪ ಶೇರ್ಜಿ ನೋಡಪ್ಪ ಸಿಂಹ ಕುಚ್ಚು ಕು ದೇ ಖೋಲು ಖೋ ಖೋಲ್ ಅಂದರೆ ಆ ಗೊರುಸನ್ನು ಕೋಲ್ ಅಂತ ಹೇಳ್ತಾರೆ ಖೋಲ್ಕೋ ತೋಡನೇಕ ಮೇ ಹಾಪ್ಕೋ ಸಾಮೆ ಅಂದರೆ ಸಾ ಆಸಾನ್ ಹಾಪೋ ಆಸಾನ್ ಅಂದರೆ ನಿನಗೆ ಸಹಾಯ ಮಾಡಲ ಅದನ್ನು ಆ ಗೊರುಸಿನಿಂದ ಸಿಂಹ ಆಮೆಯನ್ನು ತೆಗಿಲಿಕ್ಕೆ ನಿನಗೆ ಸಹಾಯ ಮಾಡಲ ಅಂತ ಅದು ಗುಹೆ ಒಳಗಡೆನೆ ಕೂತ್ಕೊಂಡ್ಬಿಟ್ಟು ಕೇಳ್ತಾ ಇದೆಯಂತೆ ಯಾರು ತೋಳ एक पाँच चार तीख वक्त पर मदद एक था घना जंगल पास ही में एक तालाब था तालाब में एक कछुआ रहता था बगल के मांद में एक बूढ़ा सियार रहता था दोनों की अच्छी दोस्त थी एक दिन सुबह का वक्त था कछुआ और सियार तालाब के किनारे बैठकर बातें कर रहे थे कर रहे थे अचानक उन्होंने थोड़ी दूर तक शेर के आते देखा कछुआ और सिहार और सियार जान बचा कर भागने लगे सियार आसानी से मांद में घुस गया लेकिन कछुआ तेजी से भाग ना पाया शेर ने उसे ये ही छलंग में अपने पंजे में पकड़ लिया कछुआ कछुए ने तुरंत ही अपने सिर और हाथ पैर अंदर खींच लिया कछुए को मुंह में पकड़े शेर एक पेड़ के नीचे बैठकर कर श्यार मांद में बाहर मांद में मान से बाहर झंक कर शेर को देखता रहा लाख कोशिश करके भी शेर कछुए को खोल को तोड़ ना पाया सखा इतने में सियार मान के अंदर से बोला शेर जी कछुए के खोल को तोड़ने का मैं आपको आसान तारीख बताता हूँ ಈ ಸ್ پانی ಮೇ ಫಿಂಕ್ ತೋ ಥೋಡಿ ದೇರ್ ಮೇ ಇಸ್ ಕಾ ಖೋಲ್ ನરમ ಹೋ ಜಾಯೇಗಾ ಔರ್ ಆಪ್ ಉಸೆ ಖಾ ಪಾಯೇಗಾ ಇಲ್ಲಿ ಅಂಡರ್ಲೈನ್ ಮಾಡಿರ್ತೀನಿ ನೋಡಿ ಮಕ್ಕಳ ಅದನ್ನ ನೀವು ಫೈವ್ ಟೈಮ್ ಬರಿಬೇಕಾಗುತ್ತೆ ನೋಡಿ ಮಕ್ಕಳ ಇಲ್ಲಿ ತಾಲಾಬ್ ಸಿಯರ್ ಅಚ್ಚಿ ಬೈಟ್ ಕರ್ اچಾನಕ್ ಬಾಗ್ನೇ ಆಸಾನಿ اندر اندر